ಕೆಲವರಿಗೆ ಎಂಎಲ್ಎ ಸೀಟ್ ಸಿಗಲಿಲ್ಲ ಅನ್ನೋ ಹುಚ್ಚು, ಸಿದ್ದರಾಮಯ್ಯರಿಗೆ ಸಿಎಂ ಆಗುವ ಹುಚ್ಚು ಕನಸು. ಮೈಸೂರಿನಲ್ಲಿ ಸಿದ್ದರಾಮಯ್ಯಗೆ ಈಶ್ವರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಅಲ್ಲ, ಮುಂದಿನ ಎಲೆಕ್ಷನ್ ಗೆದ್ದು ತೋರಿಸಲಿ. ಪರಮೇಶ್ವರ್ ಸೋಲಿಸೋದಕ್ಕೆ ಸಿದ್ದರಾಮಯ್ಯ ಪ್ಲಾನ್, ಸಿದ್ದರಾಮಯ್ಯ ಸೋಲಿಸೋದಕ್ಕೆ ಪರಮೇಶ್ವರ್ ಪ್ಲಾನ್ ಅಂದಿದ್ದಾರೆ. ಹುಚ್ಚು, ಕೆಲವರಿಗೆ ಸೀಟ್ ಸಿಗಲಿಲ್ಲ ಅನ್ನೋದೇ ಹುಚ್ಚು. ಎಮ್ ಎಲ್ ಎ ಸೀಟ್ ಸಿಗಲಿಲ್ಲಲ್ಲ ಹಗಲು ರಾತ್ರಿ ಅದೇ ಹುಚ್ಚು. ಇನ್ನು ಕೆಲವರಿಗೆ ಮಂತ್ರಿ ಆಗಬೇಕು ಅನ್ನೋಂಥ ಕನಸು. ಸಿದ್ದರಾಮಯ್ಯನ ಹುಚ್ಚು ಕನಸು, ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸುಗಳು ಕಾಣ್ತಾ ಇದ್ದಾರೆ. ಹಾಗಾಗಿ ನೋಡಿ, ಮುಖ್ಯಮಂತ್ರಿ ಆಗದಿರಲಿ, ಬರುವಂಥ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೇಳಬೇಕು, ಯಾಕೆ ರಾಜ್ಯದಲ್ಲಿ ನಿಮ್ಮನ್ನು ತಿರಸ್ಕಾರ ಮಾಡಿದ್ರು, ಜನ ಪೂರ್ಣ ಬಹುಮತ ನೀವು ಇಟ್ಕೊಂಡಿದ್ದೀರಲ್ಲ, ಚಾಮುಂಡೇಶ್ವರಿಲಿ ಸೋತ್ರಿ, ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರಿ, ಅನೇಕ ಮಂತ್ರಿಗಳು ಸೋತರು, ಇದನ್ನು ಹೇಳಿ ನೀವು ಯಾಕೆ ಸೋತ್ರಿ ಅಂತ. ಒಬ್ಬರ ಕಾಲೊಬ್ಬರು ಅವಾಗಲೇ ಹೇಳಿದ್ರು, ಪರಮೇಶ್ವರನ ಸೋಲಿಸೋದಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡಿದ್ರು, ಸಿದ್ದರಾಮಯ್ಯನ ಸೋಲಿಸೋದಕ್ಕೆ ಪರಮೇಶ್ವರ್ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ ನಾಯಕರದ ಆ ಒಂದು ಗುಂಪುಗಾರಿಕೆ ಮತ್ತೇನು ಮಾಡಲಿಲ್ಲ. ಕೆಲವರಿಗೆ ಸೀಟ್ ಸಿಗಲಿಲ್ಲ ಅನ್ನೋದೇ ಹುಚ್ಚು, ಎಮ್ ಎಲ್ ಎ ಸೀಟ್ ಸಿಗಲಿಲ್ಲಲ್ಲ ಹಗಲು ರಾತ್ರಿ ಅದೇ ಹುಚ್ಚು. ಇನ್ನು ಕೆಲವರಿಗೆ ಮಂತ್ರಿ ಆಗಬೇಕು ಅನ್ನೋಂಥ ಕನಸು, ಸಿದ್ದರಾಮಯ್ಯನ ಹುಚ್ಚು ಕನಸು, ನಾನು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸುಗಳು ಕಾಣ್ತಾ ಇದ್ದಾರೆ. ಹಾಗಾಗಿ ನೋಡಿ, ಮುಖ್ಯಮಂತ್ರಿ ಆಗದಿರಲಿ, ಬರುವಂಥ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೇಳಬೇಕು, ಯಾಕೆ ರಾಜ್ಯದಲ್ಲಿ ನಿಮ್ಮನ್ನು ತಿರಸ್ಕಾರ ಮಾಡಿದ್ರು, ಜನ ಪೂರ್ಣ ಬಹುಮತ ನೀವು ಇಟ್ಕೊಂಡಿದ್ದೀರಲ್ಲ, ಚಾಮುಂಡೇಶ್ವರಿಲಿ ಸೋತ್ರಿ, ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರಿ, ಅನೇಕ ಮಂತ್ರಿಗಳು ಸೋತರು, ಇದನ್ನು ಹೇಳಿ ನೀವು ಯಾಕೆ ಸೋತ್ರಿ ಅಂತ. ಒಬ್ಬರ ಕಾಲೊಬ್ಬರು ಅವಾಗಲೇ ಹೇಳಿದ್ರು, ಪರಮೇಶ್ವರನ ಸೋಲಿಸೋದಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡಿದ್ರು, ಸಿದ್ದರಾಮಯ್ಯನ ಸೋಲಿಸೋದಕ್ಕೆ ಪರಮೇಶ್ವರ್ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ ನಾಯಕರದ ಆ ಒಂದು ಗುಂಪುಗಾರಿಕೆ ಮತ್ತೇನು ಮಾಡಲಿಲ್ಲ. ಯಾಕೆ ರಾಜ್ಯದಲ್ಲಿ ನಿಮ್ಮನ್ನು ತಿರಸ್ಕಾರ ಮಾಡಿದ್ರು, ಜನ ಪೂರ್ಣ ಬಹುಮತ ನೀವು ಇಟ್ಕೊಂಡಿದ್ದೀರಲ್ಲ, ಚಾಮುಂಡೇಶ್ವರಿಲಿ ಸೋತ್ರಿ, ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರಿ, ಅನೇಕ ಮಂತ್ರಿಗಳು ಸೋತರು, ಇದನ್ನು ಹೇಳಿ ನೀವು ಯಾಕೆ ಸೋತ್ರಿ ಅಂತ. ಒಬ್ಬರ ಕಾಲೊಬ್ಬರು ಅವಾಗಲೇ ಹೇಳಿದ್ರು, ಪರಮೇಶ್ವರನ ಸೋಲಿಸೋದಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡಿದ್ರು, ಸಿದ್ದರಾಮಯ್ಯನ ಸೋಲಿಸೋದಕ್ಕೆ ಪರಮೇಶ್ವರ್ ಪ್ರಯತ್ನ ಮಾಡಿದ್ರು. ಕಾಂಗ್ರೆಸ್ ನಾಯಕರದ ಆ ಒಂದು ಗುಂಪುಗಾರಿಕೆ ಮತ್ತೇನು ಮಾಡಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.